ಏನು ನಟ ದರ್ಶನ್ ತನ್ನ ಆಪ್ತರ ಸವಾಸದಿಂದ ಈಗ ಸದ್ಯ ಜೈಲು ಸೇರಿದ್ದಾನೆ ಸೊ ಸದ್ಯ ದರ್ಶನ್ ನಂತರ ಸ್ಯಾಂಡಲ್ವುಡ್ನಲ್ಲಿ ಈಗ ಆ ಏನಾದರೂ ನಟ ಧ್ರುವ ಸರ್ಜಾ ಇದ್ದಾರಾ ಅಂತಕ್ಕಂಥ ಒಂದು ಅನುಮಾನ ಕೂಡ ಇರ್ತಕ್ಕಂಥದ್ದು ಯಾಕೆಂದರೆ ನಟ ಧ್ರುವ ಸರ್ಜಾ ಅವರ ಆಪ್ತರ ಬೀದಿ ರಂಪಾಟ ಕೂಡ ಮಾಡ್ಕೊಂಡಿದ್ದಾರೆ ಈಗ ನಟ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನೇನಿದ್ದಾನೆ ಆತನ ವಿರುದ್ಧ ಬನಶಂಕರಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಸೊ ಆ ಪ್ರಕರಣಕ್ಕೆ ಸಂಬಂಧ ಆ ಪಟ್ಟದ್ದು ಈಗಾಗಲೇ ಬೈಲನ್ನು ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಏನಪ್ಪ ಈ ಹಳೆ ಕತೆ ಬೇಲು ಅಂದರೆ ಧ್ರುವ ಸರ್ಜಾ ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆ ಆಗಿತ್ತು ಈ ಪ್ರಕರಣದ ಸಂಬಂಧ ಏನು ಮಾಸ್ಟರ್ ಮೈಂಡ್ ಅಶ್ವಿನ್ ಅಂತ ಹೇಳಿ ಆತನ ವಿರುದ್ಧ ದೂರನ ಕೂಡ ಕೊಡಲಾಗಿತ್ತು ಯಾರೋ ಅಶ್ವಿನ್ ಧ್ರುವ ಅವರ ಮ್ಯಾನೇಜರ್ ಆತನನ್ನು ವನಶಂಕರಿ ಪೊಲೀಸರು ಬಂಧಿಸಿದ್ರು ಕೂಡ ಮತ್ತು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಬೇಲು ಕೂಡ ಆಗಿದೆ ಅಂದರೆ ಈ ಒಂದು ಘಟನೆ ಮೇ ಇಪ್ಪತ್ತಾರರಂದು ರಾತ್ರಿ ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆ ನಡೆಸಲಾಗಿತ್ತು ಕನಕಪುರ ಮೂಲದ ಹರ್ಷ ಮತ್ತು ಸುಭಾಷ್ ಅವರು ಹಲ್ಲೆ ಮಾಡಿದರು ಅಂತಕ್ಕಂಥ ಮಾಹಿತಿ ಇದು ಇನ್ನು ಮಾಡಿಸಿದ್ ಮಾತ್ರ ಧ್ರುವ ಸರ್ಜಾ ಬಳಿ ಕೆಲಸ ಮಾಡ್ಕೊಂಡಿದ್ದಂತಹ ನಾಗೇಂದ್ರ ನಾಗೇಂದ್ರ ಅಂತ ಇನ್ನು ಧ್ರುವ ಸರ್ಜಾಗೆ ಚಾಲಕನಾಗಿ ಕೆಲಸ ಮಾಡ್ತಿದ್ದ ನಾಗೇಂದ್ರನಿಗೆ ಸಾಥ್ ಕೊಟ್ಟಿದ್ದೆ ಈ ಮ್ಯಾನೇಜರ್ ಅಂತ ಯಾಕೆಂದರೆ ಈ ರೀತಿ ಪ್ರಶಾಂತ್ ಪೂಜಾರಿ ಅನ್ನೋರು ದೂರನ್ನು ಕೊಡ್ತಾರೆ ಇನ್ನು ಪ್ರಶಾಂತ್ ಪೂಜಾರಿ ಕೂಡ ಧ್ರುವವನಿಗೆ ಆಪ್ತಾಗಿರ್ತಾರೆ ನಟ ಧ್ರುವ ಸರ್ಜನಿಗೆ ಇನ್ನು ಇದು ನಾಗೇಂದ್ರ ಹಾಗೂ ಅಶ್ವಿನಿಗೆ ಸಹಿಸ್ಕೊಳ್ಳಲು ಆಗ್ತಿರ್ಲಿಲ್ಲ ಯಾವಾಗ ಪ್ರಶಾಂತು ಧ್ರುವಾಗೆ ಹತ್ರ ಹಾಕ್ತಾರೆ ನಟ ಧ್ರುವಾಗೆ ಆಗ ಇದನ್ನು ಪ್ರಶಾಂತು ಇವನು ನಾಗೇಂದ್ರ ಮತ್ತು ಅಶ್ವಿನ್ನು ಮ್ಯಾನೇಜರ್ ಮತ್ತು ಡ್ರೈವರ್ ತಡ್ಕೊಳ್ಳೋಕ್ಕಾಗಿಲ್ಲ ಹಾಗಾಗಿ ಆತನ ಸ್ನೇಹಿತರನ್ನು ಕರೆಸಿ ಅವ್ರ ಕೈಯಲ್ಲಿ ಸ್ಕೆಚ್ ಹಾಕಿಸಿ ನನಗೆ ಅಲ್ಲೇ ಮಾಡಿದ್ರು ಅಂಥೇಳಿ ಒಂದು ದೂರನ್ನು ದಾಖಲು ಮಾಡ್ತಾರೆ ಈ ಪ್ರಶಾಂತ್ ಪೂಜಾರಿ ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಸರ್ಜಾ ಮ್ಯಾನೇಜರ್ ಏನಿದ್ದಾರೆ ಅಶ್ವಿನು ಮತ್ತು ಆತನ ಚಾಲಕನಾಗಿ ಕೆಲಸ ಮಾಡಿದ್ದಂಥ ನಾಗೇಂದ್ರ ಏನಿದ್ದಾರೆ ಸೊ ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ ಇನ್ನು ಈ ಒಂದು ಘಟನೆ ಸಂಬಂಧಿಸಿದಂತೆ ಅಶ್ವಿನ್ ಹುಟ್ಟುಹಬ್ಬಕ್ಕೆ ಧ್ರುವ ದುಬಾರಿ ಫಾರ್ಚುನರ್ ಕಾರನ್ನು ಗಿಫ್ಟ್ ಕೂಡ ಕೊಟ್ಟಿದ್ದರು ಎಲ್ರಿಗೂ ಗೊತ್ತಿರೋ ವಿಚಾರ ಅದು ಇನ್ನು ಧ್ರುವ ಸರ್ಜಾ ಅತ್ಯಾಪ್ತನಾಗಿಯೂ ಇದ್ದ ಅಶ್ವಿನ್ ಇತ್ತೀಚೆಗೆ ಧ್ರುವಾಗಿಯೇ ಆತ್ಮೀಯನಾಗಿದ್ದ ಪ್ರಶಾಂತ್ ಪೂಜಾರಿ ಇದೇ ಕಾರಣಕ್ಕೆ ಅಶ್ವಿನ್ ಮೇಲ್ ಅಶ್ವಿನ್ನು ನನ್ನ ಮೇಲೆ ಅಲ್ಲೇ ಮಾಡಿಸಿದ್ದಾನೆ ಅಂತಕ್ಕಂಥ ಒಂದು ಆರೋಪ ಇನ್ನು ಆರೋಪಿಗಳಾದ ಹರ್ಷ ಸುಭಾಷ್ ಕನಪುರದ ಇನ್ನೊಬ್ಬ ವ್ಯಕ್ತಿಯ ಕೈ ಕಟ್ ಮಾಡಿ ಕೊಲೆ ಯತ್ನ ನಡೆಸಿದ್ರು ಈ ಕೇಸ್ನಲ್ಲಿ ಆರೋಪಿಗಳು ಕಾಲಿಗೆ ಪೊಲೀಸರು ಫೈರಿಂಗ್ ಕೂಡ ಮಾಡಿದರು ಅಂತಕ್ಕಂಥದ್ದು ಈಗ ಹೊರಗಡೆ ಬಂದಿರತಕ್ಕಂಥ ಸುದ್ದಿ ಅಂದರೆ ಇದು ಹೆಂಗೆ ಅಂತಂದರೆ ನಾವು ಯಾಕಪ್ಪ ಈ ವಿಚಾರ ಹೇಳ್ತಾ ಇದ್ದೀವಿ ಅಂತಂದರೆ ಕೆಲವೊಂದು ಕಡೆ ನಟರು ಒಂದು ರೀತಿ ಮಾದರಿಯಾಗಿರಬೇಕು ಅಂತಂದರೆ ಅವ್ರ ಅವ್ರ ಸುತ್ತಮುತ್ತ ಇರೋರು ಕೂಡ ಕರೆಕ್ಟಾಗಿರಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಅಂಥವ್ರನ್ನ ನಟರು ಎನ್ಕರೇಜ್ ಮಾಡಬೇಕಾಗುತ್ತೆ ಸೊ ಇದೀಗ ಯಾಕೆಂತಂದರೆ ಈಗ ಒಂದು ಕಡೆ ಏನಪ್ಪ ಅಂದರೆ ಸೆಲೆಬ್ರಿಟಿಗಳು ಅಂತ ಅಂದಾಕ್ಷಣ ಅವರಿಗೆ ಅಂತ ಅವ್ರದೇ ಒಂದು ಪ್ರಪಂಚ ಸೃಷ್ಟಿ ಸೃಷ್ಟಿ ಮಾಡ್ಕೊಳ್ತಾರೆ ಒಂದಷ್ಟು ಜನ ಹುಡುಗರನ್ನ ಮೇಂಟೈನ್ ಮಾಡೋದು ಗಾರ್ಡ್ಸು ಒಳ್ಳೆಯವರು ಕೆಟ್ಟವರು ಹಿಂಗೆಲ್ಲ ಇರ್ತಾರೆ ಸೊ ಈ ರೀತಿ ಆಗ್ತದೆ ಇರಲಿ ಅನ್ನೋದ್ರೆ ಒಂದು ದೃಷ್ಟಿ ಆದರೆ ಇದು ಮುಂದುವರಿಬಾರ್ದು ಈ ಚಾಳಿ ಅಣ್ಣನ ಹೆಸರಲ್ಲಿ ಬಾಸ ಹೆಸರಲ್ಲಿ ಇನ್ನೊಬ್ಬರ ಹೆಸರಲ್ಲಿ ಮತ್ತೊಬ್ಬರ ಹೆಸರಲ್ಲಿ ರಂಪಾಟ ಜಗಳ ಒಡೆದಾಟ ಇವೆಲ್ಲ ಒಂಥರ ಸರಿ ಬರಲ್ಲ ಅನ್ನೋದು ಜನಸಾಮಾನ್ಯರ ಮಾತಾಗಿರ್ತಕ್ಕಂಥದ್ದು